ಮಾನವ ಬಿಸಾಡೋ ತ್ಯಾಜ್ಯಗಳು ಕಸದ ರಾಶಿಯಾಗಿ ಪರಿವರ್ತನೆಯಾಗುತ್ತದೆ ಆದ್ರೆ ಕಸದ ವಿಲೇವಾರಿ ಸಮಸ್ಯೆ ಅನ್ನೋದು ಪ್ರತಿ ಗ್ರಾಮದಲ್ಲೂ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಕಸದ ಸಮಸ್ಯೆಯಲ್ಲಿ ಕಟ್ಟಪಾಡಿ ಗ್ರಾಮ ಪಂಚಾಯತ್ ಕೂಡ ಹೊರತಾಗಿಲ್ಲ ಕಟ್ಟಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡದೆ ಗ್ರಾಮ ಪಂಚಾಯತ್ ನ ಪರಿಸರದಲ್ಲಿ ರಾಶಿ ರಾಶಿ ತ್ಯಾಜ್ಯವಿದ್ದು ರೋಗ ಹರಡು ಭೀತಿ ಎದುರಾಗಿದೆ ಕಟ್ಟಪಾಡಿ ಗ್ರಾಮ ಪಂಚಾಯತ್ ಹೆದ್ದಾರಿ ಹತ್ತಿರಕ್ಕೆ ತಾಗಿಕೊಂಡ ಮಾದರಿ ಪಂಚಾಯತ್ ಆದರೆ ಇದೇ ಪಂಚಾಯತ್ ಹತ್ತಿರ ಕಟಪಾಡಿ ಪರಿಸರದಲ್ಲಿ ಉಪಯೋಗಿಸಿದ ತ್ಯಾಜ್ಯವನ್ನ ರಾಶಿ ರಾಶಿಯಾಗಿ ತಂದು ಸುರಿಯಲಾಗುತ್ತಿದೆ ದಿನನಿತ್ಯ ನೂರಾರು ಮಂದಿ ಗ್ರಾಮ ಪಂಚಾಯತ್ಗೆ ಬರುತ್ತಾರೆ ಈ ಸಂದರ್ಭ ಗ್ರಾಮಸ್ಥರನ್ನ ಈ ಕಸದ ರಾಶಿಯೇ ಸ್ವಾಗತಿಸುತ್ತಿದೆ ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಬಾರಿ ದೂರು ನೀಡಿದರೂ ಪ್ರಯೋಜನ ಆಗಿಲ್ಲ ಗ್ರಾಮ ಪಂಚಾಯತ್ ಮತ್ತು ಕಂದ ಕಂದಾಯ ಇಲಾಖೆ ಒಟ್ಟಿಗೆ ಸೇರಿ ಪೇಟೆಗೆ ಬರುವ ಜನರಿಗೆ ದಂಡ ಹಾಕುವುದರಲ್ಲಿ ನಿರತವಾಗಿದೆ ಹೊರತು ಸ್ವಚ್ಛತೆ ಕಡೆ ಗಮನ ಕೊಡುತ್ತಿಲ್ಲ ಅನ್ನೋದು ಗ್ರಾಮಸ್ಥರ ಆಕ್ರೋಶ ಜನವಸತಿ ಮತ್ತು ಅಂಗಡಿ ಮುಂಭಾಗದಲ್ಲಿ ತ್ಯಾಜ್ಯದ ಮೂಟೆ ಮೂಟೆ ರಾಶಿಯೇ ಕಾಣುತ್ತಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೇ ಕಾರಣ ಕಸವನ್ನ ರಸ್ತೆ ಬದಿಯಲ್ಲೇ ಎಸೆಯುತ್ತಿದ್ದು ವಾತಾವರಣ ನಿರ್ಮಾಣವಾಗಿದೆ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲು ಪಂಚಾಯತ್ ಯೋಜನೆ ರೂಪಿಸಲು ಮೀನಾಮಿಷ ಎಣಿಸುತ್ತಿದೆ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಗುಡ್ಡೆ ಪ್ರದೇಶದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಲು ಯೋಜನೆ ರೂಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ದು ನಂತರ ಯೋಜನೆಯನ್ನ ಕೈಬಿಡಲಾಗಿತ್ತು ಗ್ರಾಮ ಪಂಚಾಯತ್ನ ಸುತ್ತಮುತ್ತ ರಾಶಿ ರಾಶಿ ಕಸದ ಮೂಟೆ ಕಾಣಸಿಗುತ್ತಿದೆ ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಎದುರಾಗಿದೆ ಗ್ರಾಮ ಪಂಚಾಯತ್ ಗಮನ ಹರಿಸಿ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕಾಗಿದೆ ಕೇವಲ ಜನರಿಗೆ ಬೆದರಿಸಿ ದಂಡ ವಸೂಲು ಮಾಡುವುದನ್ನ ಬಿಟ್ಟು ಕಸ ವಿಲೇವಾರಿ ಬಗ್ಗೆ ಗಮನಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ